ಶಿಗ್ಗಾವಿ ಚುನಾವಣೆಯಿಂದ ಹೊರಬಂದ ಸತೀಶ್ ಜಾರಕಿಹೊಳಿಯ ಸಾಮರ್ಥ್ಯ, ಪಕ್ಷ ಸಂಘಟನೆ ಚುನಾವಣೆಯ ತಂತ್ರಗಾರಿಕೆಯಲ್ಲಿ ನಿಪುಣರಾಗ್ಬಿಟ್ಟಿದ್ದಾರೆ ಸತೀಶ್. ತಮ್ಮ ಹಳೆಯ ಲಯಕ್ಕೆ ಬೆಳಗಾವಿಯ ಸಾವರ್ಕರ್ ವಾಪಸ್ಸಾಗ್ತಿದ್ದಾರೆ. 20 ವರ್ಷಗಳ ಹಿಂದೆಗೆ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಇದ್ರು ಸಾವ್ಕಾರ್. ಬೆಳಗಾವಿಯಲ್ಲಿ ಉತ್ತಮ ಸಂಘಟಕರಾಗಿಯೇ ಹೆಸರು ಮಾಡಿದ್ರು ಸತೀಶ್ ಜಾರಕಿಹೊಳಿ. ಕೆಲ ಕಾರಣಗಳಿಂದ ಇತ್ತೀಚೆಗೆ ಸಂಘಟನೆಯಿಂದ ವಿಮುಖರಾಗಿದ್ರು ಸತೀಶ್. ಈಗ ಶಿಗ್ಗಾವಿ ಚುನಾವಣೆಯ ನಂತರ ಮತ್ತೊಮ್ಮೆ ಚಾಣಾಕ್ಯತನ ಹೊರಗೆ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅಂತಂದ್ರೆ ಒಂದು ವರ್ಚಸ್ಸು ಬೆಳಗಾವಿ ಭಾಗದಲ್ಲಂತೂ ಖಂಡಿತವಾಗಿಯೂ ಇದೆ. ಸಂಘಟನೆ, ಚತುರ, ನಿಪುಣ, ಈ ಥರದ್ದೆಲ್ಲ ಹೆಸರುಗಳು ಆಲ್ರೆಡಿ ಅವರು ಬಹಳ ಹಿನ್ನೆಲೆ ಪಡ್ಕೊಂಡು ಬಿಟ್ಟಿದ್ರು. ಆದರೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಕೆಲವು ಅಂತರವನ್ನು ಕಾಯ್ದುಕೊಂಡಿದ್ರು. ಆದರೆ ಇದೀಗ ಶಿಗ್ಗಾವಿಯ ಚುನಾವಣೆಯ ರಿಸಲ್ಟ್ ನಂತರ ಅವರ ಸಾಮರ್ಥ್ಯ ಹೊರಬಂದಿದೆ. ಎಸ್ ನೋಡಿ, ಸತೀಶ್ ಜಾರಕಿಹೊಳಿ ಅಂದಿದ ತಕ್ಷಣ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಸಾಹುಕಾರ ಅನ್ನೋದನ್ನು ಈ ಹಿಂದೆಯಿಂದಲೂ ಕರೆಸ್ಕೊಳ್ತಾ ಇದ್ದಾರೆ. ಆ ಹೆಸರು ಅಥವಾ ಪಟ್ಟ ಅನ್ನೋದು ಈಗ ಈ ಶಿಗ್ಗಾವಿ ಚುನಾವಣೆಯಿಂದ ಬಂದಿದ್ದ ಅಲ್ಲ, ಒಂದು ಸ್ಥಳೀಯ ಮಟ್ಟದ ಚುನಾವಣೆಯಿಂದ ಹಿಡಿದು ಕೇಂದ್ರ ಮಟ್ಟದ ಚುನಾವಣೆಯವರೆಗೂ ಕೂಡ ಏನು ಪ್ಲ್ಯಾನ್ ಮಾಡಬೇಕು, ಹೇಗೆ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು, ಅದು ಹೇಗೆ ವರ್ಕೌಟ್ ಆಗುತ್ತೆ, ಯಾರನ್ನು ಮತ್ತ ಸೆಳ್ಕೊಳ್ಬೇಕು, ಪ್ರತಿ ಒಂದು ಕೂಡ ಸತೀಶ್ ಜಾರಕಿಹೊಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಇತ್ತೀಚೆಗೆ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿದ್ರು. ಆದರೆ ಸಿ ಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಯಾವಾಗ ಮುಂಚೂಣಿಗೆ ಬಂತೋ ಆಗಿನಿಂದ ಮತ್ತೆ ಅಲರ್ಟ್ ಆಗ್ತಾ ಇದ್ದಾರೆ. ಹಳೆ ವರ್ಚಸ್ಸನ್ನು ಮತ್ತೆ ವಾಪಸ್ ತೋರಿಸೋದಕ್ಕೆ ರೆಡಿ ಆಗಿದ್ದಾರೆ. ಈಗ ಶಿಗ್ಗಾವಿಯನ್ನು BJPಯ ಭದ್ರಕೋಟೆ, ಬಸವರಾಜ ಬೊಮ್ಮಾಯಿ ಅವರ ಭದ್ರಕೋಟೆ, ಎಲ್ಲಿ ಕಾಂಗ್ರೆಸ್ ಬಂದರೂ ಶಿಗ್ಗಾವಿಯಲ್ಲಿ ಬರೋದೇ ಇಲ್ಲ ಬಿಡಿ, ಅಲ್ಲಿ ಏನಿದ್ರು BJPನೇ ಅಂತ ಹೇಳ್ತಿದ್ದವರು ಕೂಡ ಬಾಯಿ ಮೇಲೆ ಬೆರಳಿಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಈ ಬಾರಿಯ ರಿಸಲ್ಟ್. ಅದಕ್ಕೆ ಕಾರಣ ಸತೀಶ್ ಜಾರಕಿಹೊಳಿ.